ಯಾಸಿನ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸೊ ಏನೇನೆಲ್ಲ ಕಸರತ್ತು ಮಾಡ್ತಾರೆ, ಭಾಗವಹಿಸೋದಕ್ಕೆ, ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ. ಸೊ ಇಲ್ಲಿ ಒಂದು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಈ ಥರದ ಯಾವುದೇ ಜಟಾಪಟಿ ಇಲ್ಲ. ಸೊ ಗೆಲ್ಲುವಂಥ ಸ್ಟ್ರಾಟಜಿ ಇಲ್ಲ, ಆರೋಪ ಪ್ರತ್ಯಾರೋಪ ಇಲ್ಲ, ಆರಾಮಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸೊ ಯಾವ ಗ್ರಾಮ ಪಂಚಾಯಿತಿ ಅದು, ಆ ಬಗ್ಗೆ ಒಂದು ವರದಿ ಇದೆ ನೋಡಿ. ಸಿಂಗೋನಹಳ್ಳಿ ಕ್ಷೇತ್ರದ ಭಾಗ್ಯಮ್ಮ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ಇಂದು ಚುನಾವಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಅಧ್ಯಕ್ಷ ಸ್ಥಾನವು ಸಾಮಾನ್ಯ ಮೀಸಲಾತಿಯನ್ನ ಹೊಂದಿದ್ರೂ ಸಹ ಗುಬ್ಬಿ ತಾಲೂಕಿನ ಅಡಗೂರು ಗ್ರಾಮ ಪಂಚಾಯಿತಿಯ ಸದಸ್ಯರೆಲ್ಲರೂ ಒಟ್ಟಾಗಿ ಎಸ್ಸಿ ಮೀಸಲಾತಿಯಿಂದ ವಿಜೇತರಾದ ಮಂಗಳಮ್ಮ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದು ವಿಶೇಷ. ಚುನಾವಣಾ ಪ್ರಕ್ರಿಯೆಯನ್ನ ತಹಶೀಲ್ದಾರ್ ಬಿ ಆರತಿ ಅವರು ನಡೆಸಿಕೊಟ್ಟು ಅಡಗೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆಯಾಗಿ ಮಂಗಳಮ್ಮ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಮಾತನಾಡಿದ ನೂತನ ಅಧ್ಯಕ್ಷೆ ಮಂಗಳಮ್ಮ ಅವರು, ನನ್ನನ್ನು ಅಡಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳು. ಇದಕ್ಕೆ ಸಹಕರಿಸಿದ ಶಾಸಕರಿಗೆ ಧನ್ಯವಾದಗಳು ಎಂದ ಅವರು, ಗ್ರಾಮ ಪಂಚಾಯಿತಿಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡುವ ಪ್ರಾಮಾಣಿಕ ಕೆಲಸ ಮಾಡುವ ಭರವಸೆಯನ್ನ ನೀಡಿದ್ರು. ಎಲ್ಲಾ ಸದಸ್ಯರಿಂದ ನಾನು ಆಯ್ಕೆಯಾಗಿದ್ದೀನಿ, ಎಲ್ರಿಗೂ ತುಂಬಾ ಧನ್ಯವಾದ. ಇನ್ನು ಮುಂದೆ ಎಲ್ಲ ಸಹಕಾರದಿಂದ ಎಲ್ಲ ಕೆಲಸಗಳು, ಕುಡಿಯುವ ನೀರಿಂದು, ಚರಂಡಿದ್ದು, ಮೂಲಭೂತ ಸೌಕರ್ಯ, ಬೀದಿ ದೀಪ, ಯಾವುದೇ ಆಗಿದ್ದು ಎಲ್ಲ ಮುಂದೆ ಚೆನ್ನಾಗಿ, ಎಲ್ಲ ಸದಸ್ಯರ ವಿಶ್ವಾಸನೂ ನಮಗೆ ಬೇಕು. ಸಹಕಾರದಾಗಿ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸತ್ಯನಾರಾಯಣ್, ಸದಸ್ಯರಾದ ಚನ್ನಬಸವಣ್ಣ, ರಂಗಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿ ಎಚ್ ಜಗನ್ನಾಥ್, ಮಾಜಿ ತಾಲೂಕು